ಕಟ್ಟ. ಸೊ ಅಲ್ಲಿಂದ ಬರ್ಬೋದು, ಇಲ್ಲಿಂದ ಸ್ವಲ್ಪ ಕಷ್ಟ. ಓದೋದು ಗಾಡಿ ಹುಷಾರಾಗಿ ಓಡಿಸಿ. ದಿಸ್ ಇಸ್ ಪಾಪ ಫ್ಯಾಮಿಲಿ ಇತ್ತು ಎಂತ ಗೊತ್ತಿಲ್ಲ. ಅಂತಾರಲ್ಲ ಕಷ್ಟಕಾಲ ಬಂದಾದ್ಮೇಲೆ ಒಳ್ಳೆ ಟೈಮ್ನ ಬರಲೇಬೇಕು ಅಂತ, ಅಥವಾ ಎವ್ರಿಥಿಂಗ್ ಇಸ್ ಲಿಮಿಟೆಡ್ ಅಂತಾರಲ್ಲ, ಎವ್ರಿಥಿಂಗ್ ಇಸ್ ಲಿಮಿಟೆಡ್, ಎವ್ರಿಥಿಂಗ್ ಇಸ್ ಟೆಂಪ್ರವರಿ. ಹಾಗೆ ಬ್ಯಾಕ್ ಟು ಆನ್ ವೀಲ್. ಸೊ ಬಾ ಬಾಯ್, ಚೆಕ್ಔಟ್ ಟೈಮು. ಥ್ಯಾಂಕ್ ಯು ಅಂಕಲ್, ಓಕೆ ಬಾಯ್ ಬಾಯ್. ಸೊ ನಮ್ಗೆ ತಮಿಳ್ ಬರೋಂಗಿಲ್ಲ, ಅವ್ರಿಗೆ ಪಾಪ ಕನ್ನಡ ಬರೋಂಗಿಲ್ಲ, ಆದರೂ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ವಿ. ಈಗ ಆ್ಯಕ್ಚುಲಿ ಇಲ್ಲಿ ಒಂದು ಡ್ಯಾಮ್ ಅದ. ಸೊ ಆ ಡ್ಯಾಮ್ ಹೋಗೋ ಪ್ಲ್ಯಾನ್ ಅದ. ನಿನ್ನೆ ರಾತ್ರಿ ಇದ್ರ ಒಳ್ಳಿಂದ ಬಂದಿದ್ವಿ, ಏನೂ ಕಾಣಿಸಿರಲಿಲ್ಲ ನಮಗೂ ಸ್ಟೇ ಎಲ್ಲದಂತೇಳಿ. ಬಟ್ ಓವರಾಲ್ ಸ್ಟೇ ಓಕೆ, ಚಲೋ ಇತ್ತು. ಬಟ್ ಫುಡ್ ಇದ್ರೂ ಭಾಳ ಚಲೋ ಆಗ್ತಿತ್ತು. ಫುಡ್ಡಿಗೆ ಹೊರಗೆ ಹೋದ್ವಿ. ಸೊ ಆಗಲ್ ನೀವು ನೋಡಿರ್ತೀರಿ ಫುಡ್ ಎಲ್ಲಿ ಮಾಡಿದ್ವಿ ಅಂಥೇಳಿ. ಈಗ ಇಲ್ಲೊಂದು ಬ್ರಿಡ್ಜ್ ಅದ, ಐ ಮೀನ್ ಡ್ಯಾಮ್ ಅದ. ಡ್ಯಾಮ್ ನೋಡಿ ಡ್ಯಾಮಿಂದ ಆಮೇಲೆ ವಾಪಸ್ಸು ಕಡೆ ಕೇರಳ ಒಳಗೆ ಹೋಗ್ಬೇಕಂತ ಪ್ಲ್ಯಾನು. ಸೊ ಗೊತ್ತಿಲ್ಲ ಯಾಕಡೆ ಹೋಗ್ತಾರೆ, ನೋಡೋಣ ಬರ್ರಿ ಏನಾಗುತ್ತೆ. ಸೊ ಸ್ನೇಹಿತರೆ ಇಲ್ಲಿಂದ ಕೇರಳ ಸ್ಟಾರ್ಟು, ಇಲ್ಲಿಂದ ಎಲ್ಲ ಕೇರಳ ಸ್ಟಾರ್ಟ್ ಆಗುತ್ತೆ ನೋಡ್ಬೋದು. ಇಲ್ಲಿಂದ ಒಳಗಡೆ ಕೇರಳ ಹೊಸಚಾಲ್ ಫಾರೆಸ್ಟ್ ಡಿವಿಷನ್ ಅಂತಿದೆಲ್ಲ, ಟೀ ಎಸ್ಟೇಟ್ ಫುಲ್ಲು ಎಲ್ಲ ಕಡೆ, ಟೀ ಎಸ್ಟೇಟು, ಟೀ ಕಾಫಿ ಎಲ್ಲ ಅದೇ ಎಸ್ಟೇಟು. ರೋಡ್ ಸರಿ ಇಲ್ಲ ಇಲ್ಲ ಸ್ವಲ್ಪ, ಬಟ್ ನೋಡೋಣ ಒಳಗಡೆ ಹೆಂಗದೆ, ಚೆಕ್ ಮಾಡೋಣ. ಕೇರಳ ರೋಡ್ಸ್ ಹೆಂಗೆ ನೋಡಬೇಕು, ಬಿಕಾಸ್ ನಾನು ಫಸ್ಟ್ ಟೈಮ್ ಕೇರಳ ಒಳಗೆ ಹೋಗ್ಲಿತ್ತೀನಿ. ಕೇರಳ ಒಳಗೆ ಯಾವಾಗೂ ಬಂದಿಲ್ಲ ನಾನು, ಯೂಶ್ವಲಿ ದಿಸ್ ಇಸ್ ದ ಫಸ್ಟ್ ಟೈಮ್. ನೋಡೋಣ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಕೇರಳ. ಖರಾಬ್ ರೋಡ್ ಗುರು, ಖರಾಬ್ ರೋಡ್ ನೇಚರಿಂದ ಮಸ್ತದ ರೋಡ್ ಇಂಥ ವಸ್ಟ್ ಅದ. ಮೇ ಬಿ ಅದು ನೋಡ್ಕೊಂಡು ಹೋಗ್ಲಿ ಅಂತ ರೋಡ್ ಹೋಲ್ ಸೆಟ್ ಕಾಣಿಸೋದು ಇಲ್ಲಿ, ನಾಟ್ ಶೋರ್ ಬಟ್ ಓಕೆ. ಇಲ್ಲಿ ನೋಡ್ರಿ ಹೆಂಗೆ ಕಾಣಿಸ್ತದೆ ವ್ಯೂ, ಜಾಸ್ ಮ್ಯಾನ್. ಸೊ ಸ್ನೇಹಿತರೆ ವಲ್ಪರಾಗಿ ಬಂದು ನೀವು ಕೇರಳ ಹೋಗಂಗಿದ್ರೆ ಎಸ್ಟೇಟ್ ಒಳಗಡೆ ಇಲ್ಲಿ ಆಫೀಸ್ ಒಳಗಡೆ ರಿಜಿಸ್ಟರ್ ಮಾಡಿಸ್ರಿ, ಬಿಕಾಸ್ ರಿಜಿಸ್ಟರ್ ಮಾಡಿಸಿದ್ರೆ ವೆಹಿಕಲ್ದು ಎಲ್ಲ ಡೇಟಾ ತೊಗೋತಾರೆ, ಡೀಟೇಲ್ಸು ಅದು ಮಾಡಿಸಿದ್ರೆ ಇಲ್ಲಿಂದ ಈ ಕಾರ್ಸ್ಕಿಂತ ಅಲ್ಲಿಗೆ 2 hours ಬೇಕಂತೆ. ಸೊ ರಿಜಿಸ್ಟರ್ ಮಾಡಿಸ್ಬೇಕು. ಇಲ್ಲೊಂದು ಪೊಲೀಸ್ ಸ್ಟೇಷನ್ ಅದೇ, ಏನಾದ್ರು ಹೆಲ್ಪ್ ಬೇಕಾದರೆ ಪೊಲೀಸರಿಗೆ ಕೇಳಿ, ಪೊಲೀಸರು ಹೆಲ್ಪ್ ಮಾಡ್ಬೋದು. ಬಟ್ ಇಲ್ಲಿ ಬಂದಾಗ ರಿಜಿಸ್ಟರ್ ಮಾಡಿಸ್ಬೋದು. ಸೊ ಹಿಯರ್ ಯು ಕ್ಯಾನ್ ಸಿ ದಿಸ್ ಹಬ್ ಬ್ಯೂಟಿಫುಲ್ ಹಾರ್ಲಿ ಡೇವಿಡ್ಸನ್. ಓಕೆ ಚಲೋ ಲೆಟ್ಸ್ ಗೋ ಹೋಗೋಣ. ಸೊ ಸ್ನೇಹಿತರೆ ಸುಮಾರು ಒಂದು ಹಾಫ್ ಆನ್ ಅವರಿಂದ ಓಡಿಸ್ಲಿಕ್ಕಿದ್ದೀವಿ ರೋಡ್ನಾಗ. ನಾನು ಕೇರಳ ಫಸ್ಟ್ ಟೈಮ್ ಬಂದೀನಿ, ಇದು ಫಸ್ಟ್ ಇಂಪ್ರೆಷನ್. ಸೊ ನಾನು ಏನದ ರಾ ಇದ್ದಿದ್ದು ಹೇಳ್ತೀನಿ ಓಕೆನಾ, ನನ್ನ ಲಾಗ್ನಾಗ. ಯಾಕಂತಂದ್ರೆ ಈ ರೋಡ್ನಾಗ ನಾನು ರೋಡ್ ಚಲೋ ಇರ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ವರ್ಸ್ಟ್ ರೋಡ್. ಇಲ್ಲಾಂದ್ರೆ ರೋಡೇ ಇಲ್ಲ, ಫ್ರಾಂಕ್ಲಿ ಹೇಳ್ಬೇಕಂದ್ರೆ ರೋಡೇ ಇಲ್ಲ. ನೀವು ರೇನಿ ಸೀಸನ್ದಾಗ ಬಂದ್ರಿಂದ್ರೆ ಅಥವಾ ನಿಮ್ದು ADV ವೆಹಿಕಲ್ ಇತ್ತಂದ್ರೆ ಮೇ ಬಿ ಇಂಥ ರೋಡ್ ಆಫ್ ರೋಡ್ ಅಂತೇಳಿ ನೀವು ಮಜಾ ಮಾಡ್ಬೋದು. ಅಥವಾ ನಮ್ಮ ಥರ ಬೈಕ್ಗಳಿದ್ದು ಅಂತಂದ್ರೆ ಇನ್ನೂ ಮಜಾ ಮಾಡ್ಬೋದು, ಇಲ್ಲ ಅಂತ ಅನ್ನಂಗಿಲ್ಲ. ಬಟ್ ಸ್ವಲ್ಪ ಕಷ್ಟ ಆಗ್ತದೆ, ಬಿಕಾಸ್ ವೈಬ್ರೇಷನ್ ಅದು ಇದೆ, ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗ್ಬಿಡುತ್ತೆ ಫೇರಿಂಗ್ ವೈಬ್ರೇಷನ್ ಸ್ಪೀಡೆಲ್ಲ ಓಡಿಸ್ಬಿಟ್ರೆ. ಬಟ್ ಓವರಾಲ್ ರೋಡ್ ಈಸ್ ನಾಟ್ ಅಟ್ ಆಲ್ ಗುಡ್ ಓಕೆ. ಸೊ ವಲ್ಪರಾಯ್ ಬಂದು ನೆಕ್ಸ್ಟ್ ಕೇರಳ ಒಳಗೆ ಹೋಗೋದ್ರಂದ್ರೆ ರೋಡ್ ಅಂತೂ ವರ್ಸ್ಟ್ ಐತಿ, ನೋಡಿಬಿಡ್ರಿ ಸದ್ಯ. ಸೊ ಎಲ್ಲ ಆಫ್ ರೋಡ್ ಗಾಡಿಗಳು ನಿಧಾನ ಓಡಿಸಿದ್ದಾರೆ, ಯಾಕಂತ ಗೊತ್ತಿಲ್ಲ. ಹಾಂ ಇಂಥ ರೋಡ್ನಾಗ ನೀನು ಎಂಥ ಗಾಡಿ ನಾನು ಸಿಕ್ಕಿರೋ ಗೆಮ್ಮನ್ ಧೂಳು ಹಾರಿಸ್ಬಿಟ್ಟಿರ್ತಿದೆ. ಕರೆಕ್ಟ್ ಕರೆಕ್ಟ್, ಅದನ್ನು ನಿಜ. ಸಖತ್ತಾಗಿದೆ ಸಖತ್ತಾಗಿದೆ. ನೆಕ್ಸ್ಟ್ ADVದವರು ಮಾತಾಡ್ಸೋಣ. ಹೆಂಗಿದೆ ಬ್ರೋ, ಸಖತ್ತಾಗಿದೆಯಾ? ಈಗ ಆ್ಯಕ್ಚುಲಿ ನಿಮ್ಮಿಬ್ರು ಗಾಡಿ ಯೂಸ್ ಆಗ್ತಿದೆ ಅನ್ನಿಸೋದಲ್ಲ, ಈಗ ಆ್ಯಕ್ಚುಲಿ ನಿಮ್ಮಿಬ್ರು ಗಾಡಿ ಯೂಸ್ ಆಗ್ತಿದೆ ಇಲ್ಲಿ. ಓಕೆ ನಮ್ಮ ಗಾಡಿ ಇನ್ನೂ ಹಿತೇಶ್ ಬರಬೇಕು, ಹಿತೇಶ್ ಫುಲ್ ಹಿಂದಿದ್ದಾನೆ. ಸೊ ನಾನು ಚೂರು ಓಡಿಸ್ಕೊಂಡು ಬಂದ್ಬಿಟ್ಟೆ. ಸೊ ನಂಗೆ ಇನ್ನೂ ಸ್ವಲ್ಪ ಫಾಸ್ಟ್ ಓಡಿಸ್ಬಿಡೋಣ ಅಂತಿದ್ದೀನಿ, ಬಟ್ ಬರೀ ಟ್ರೈ ಮಾಡೋಣ. ನೋ ಬಟ್ ಓನ್ಲಿ ಜೆಟ್, ಒಂದು ಸಲ ಓಡಿಸಿ ಧೂಳು ಹಾರಿಸ್ಬಿಡ್ತೀನಿ ಅಂತ. ಎಲ್ಲಿ ಹೋಗಿ ಬರ್ತೀರ? ನಮ್ಮ ಜಾಗ ಇಟ್ಕೊಂಡು. ಸೊ ಸ್ನೇಹಿತರೆ ಫೈನಲಿ ಒಳ್ಳೆ ರೋಡ್ ಬಂತು. ಅದಂತಾರಲ್ಲ ಕಷ್ಟಕಾಲ ಬಂದಾದಮೇಲೆ ಒಳ್ಳೆ ಟೈಮ್ನ ಬರಲೇಬೇಕು ಅಂತ, ಅಥವಾ ಎವ್ರಿಥಿಂಗ್ ಇಸ್ ಲಿಮಿಟೆಡ್ ಅಂತಾರಲ್ಲ, ಎವ್ರಿಥಿಂಗ್ ಇಸ್ ಲಿಮಿಟೆಡ್, ಎವ್ರಿಥಿಂಗ್ ಇಸ್ ಟೆಂಪ್ರವರಿ. ಹಾಗೆ ವರ್ಸ್ಟ್ ರೋಡ್ ಆದಮೇಲೆ ಒಳ್ಳೆ ರೋಡ್ ಬರಲೇಬೇಕು. ಸೊ ಬಂತು ಇಂಥ ಒಳ್ಳೆ ಫಾರೆಸ್ಟ್ ಒಳಗಡೆ, ವರ್ಸ್ಟ್ ರೋಡಿಂದ ಬೆಸ್ಟ್ ರೋಡಿಗೆ ಬಂದಿವಿ. ಮಸ್ತ್ ಗಾಡಿ ಓಡಿಸ್ತೀವಿ ಈಗ. ಫೋಟೋಸ್ ನಾನು ಇನ್ಸ್ಟಾಗ್ರಾಮ್ ಐಡಿಗೆ ಹಾಕ್ತಿರ್ತೀನಿ, ಸ್ವಲ್ಪ ನೋಡ್ತಾ ಇರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ. ಆ್ಯಂಡ್ ಫಾಲೋ ಮಾಡಿರಿ ನಾನು ಇನ್ಸ್ಟಾಗ್ರಾಮ್ನ ಐಡಿನಾಗ, ಇಲ್ಲಿ ಹಾಕಿರ್ತೀನಿ ಸೈಡಿಗೆ. ಬರೀ ಈ ರೋಡ್ನಾಗ ಜಬರ್ದಸ್ತ್ ಗಾಡಿ ಓಡಿಸೋದು, ಮಸ್ತ್ ಎಲ್ಲ ಫ್ಲ್ಯಾಶರ್ ಗೀಶರ್ ಎಲ್ಲ ಆನ್ ಮಾಡಿ ಮಸ್ತ್ ಜಬರ್ದಸ್ತ್ ಓಡಿಸ್ಲಿಕ್ಕೆ ಗಾಡಿ. ಲೆಟ್ಸ್ ಗೋ ಗಾಯ್ಸ್. ಎಲ್ಲಿ ಸಮರು, ಎಲ್ಲಿ ಸಮರು? ಸಮರ್ ಇಲ್ಲ, ಏನಿಲ್ಲ,
ಒಳ್ಳೆ ವಿಂಟರ್ ಸೀಸನ್ ಕೇರಳ ಅಲ್ಲಿ ನೋಡ್ರಿ, ಫುಲ್ಲು ಗ್ರೀನು, ಇಲ್ಲಿ ನೋಡಿದ್ರೆ ಗ್ರೀನು, ಅಲ್ಲಿ ನೋಡಿದ್ರೆ ಗ್ರೀನು, ಎಲ್ಲೆಲ್ಲಿ ನೀನೇ ಎಲ್ಲೆಲ್ಲಿ ನೀನೇ, ಎಲ್ಲಿ ನೋಡಿದ್ರೆ ಅಲ್ಲೆಲ್ಲೂ ಗ್ರೀನೇ, ಇಲ್ಲೆಲ್ಲಿ ನೀನೇ ಎಲ್ಲೆಲ್ಲೂ ನೀನೇ, ಎಲ್ಲ ಕಡೆನು ಗ್ರೀನೇ ಗ್ರೀನು. ರೀಸೆಂಟಾಗಿ ರೋಡ್ ಆಗಿದೆ ಅನ್ಕೋತೀನಿ ಇದು, ಓ ರೀಸೆಂಟ್ ರೋಡ್ ಇದು, ಅದಕ್ಕೆ ಹಿಂಗಾಗಿ ಜಾಸ್ತಿ ರಶ್ ಇಲ್ಲ. ಸ್ನೇಹಿತರೆ, ಜಸ್ಟ್ ಕ್ಯಾಪ್ಚರ್ ಆಗಿರೋಂಥ ಒಂದು ಆಕ್ಸಿಡೆಂಟು. ಸೊ ಗಾರ್ಡ್ಸ್ ನೋಡಿಸ್ಬೇಕಾದ್ರೆ ಗಾಡಿ ಹುಷಾರಾಗಿ ಓಡಿಸಿ, ದಿಸ್ ಇಸ್ ಪಾಪ ಫ್ಯಾಮಿಲಿ ಇತ್ತು ಎಂತ ಗೊತ್ತಿಲ್ಲ. ನೋ ಏರ್ ಬ್ಯಾಗ್ಸ್, ಏರ್ ಬ್ಯಾಗ್ಸ್ ಇಲ್ಲ ಅಂತ ಏನೋ ತೆಗದೇ ಇಲ್ಲ, ಏರ್ ಬ್ಯಾಗ್ಸ್ ಇದ್ರೆ ಮೇ ಬಿ ಉಳಿದಿದ್ರೆ ಏನೋ ಗೊತ್ತಿಲ್ಲ. ಓ ಫುಲ್ ಡೇಂಜರ್ ಅಲ್ಲ ಇದು, ಹಾಂ ಅವ್ರಿಗೂ ಮೈ ಮೇಲೆ ಬಂದ. ಸರಿ ಬನ್ನಿ ಹೇಳ. ಓ ಇಲ್ಲಿ ಕೇರಳ ಬಸ್ ಡ್ರೈವರ್ಸ್ ಏನು ಮಾಡ್ತಾರೆ ಗೊತ್ತಾ, ಈಗ ಕಾರ್ನರ್ ಇರ್ತದೆ, ಈಗ ಬರೋದಾಗ ಫುಲ್ಲು ಕ್ಲೋಸ್ ಆಗಿ ಬಂದ್ಬಿಡ್ತಾರೆ, ಆ ಕಡೆ ಜಾಗ ಇರ್ತದೆ ಬಟ್ ಆದರೂ ಕ್ಲೋಸ್ ಬಿಡ್ತಾರೆ. ಜಸ್ಟ್ ಇವನೊಬ್ಬ ಮಿಸ್ ಆದ, ಅವನೊಬ್ಬ ಮಿಸ್ ಆದ ಅಂತ ಹೇಳಿ ಅದಕ್ಕೆ ನಾನು ಹಿಲ್ ಸ್ಟೇಷನ್ಸ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಓ ರೋಡ್ ಫುಲ್ ಡೌನು. ಓಕೆ ಇಲ್ಲಿಂದ ಘಾಟ್ ಸಾಕಿ ಸ್ಟಾರ್ಟ್ ಆಗ್ತದೆ. ಹೇವಿ ಶಾರ್ಪ್ ಕಟಿಂಗ್, ಹೇವಿ ಶಾರ್ಪ್, ಹೇವಿ ಶಾರ್ಪ್ ಕಟಿಂಗ್ಸ್ ಫುಲ್ಲು. ಇಲ್ಲೆಲ್ಲ ರೋಡ್ ಮಾಡ್ಯಾರ, ರೋಡ್ ಮಾಡ್ಯಾರ ಅನ್ಸತ್ತಲ್ಲ ಇಲ್ಲೆಲ್ಲ. ಓಕೆ ನಾಲ್ಕು ಜನ ಇಲ್ಲೇ ಇದೀವಿ ಒಟ್ಟಿಗೆ. ಸೊ ಬಸ್ ಸಿಕ್ಕಾಕೋಬಿಡುತ್ತೆ, ಇವು ಶಾರ್ಪ್ ಕಟ್. ಸೊ ಅಲ್ಲಿಂದ ಬರ್ಬೋದು, ಇಲ್ಲಿಂದ ಸ್ವಲ್ಪ ಕಷ್ಟ. ಓ ಹೋದ ಹೋ ಹದ್ದು ನೋಡ್ರಿ, ಎಷ್ಟು ಕ್ಲೋಸ್ ಕಾಲ್ ಇದ್ದಾರೆ ಅಂದರೆ ಬಸ್ ಹೊಳ್ಳಿಕ್ಕೆ ಜಾಗ ಇಲ್ಲ ಇಲ್ಲಿ ಅಲ್ಲ, ಫುಲ್ಲು ಶಾರ್ಪ್ ಕಟ್ ಇಶ್ಯೂ ಹಿಟ್ನ ಫುಲ್. ಆ್ಯಕ್ಚುಲಿ ಕೆಳಗೆ ಇಳಿಸ್ಬಿಟ್ಟಿದೆ ಅನ್ಸೋದು ಇಲ್ಲಿ ಇವನ. ಓಕೆ ನಾವು ನಿಧಾನಾಗಿ ಹೋಗೋಣ. ಓ ಹೋ ಹೋ ಎದುರುಗಡೆನೂ ಒಂದು ಗಾಡಿ. ಓಕೆ ಓಕೆ ಕ್ಲಿಯರ್ ಕ್ಲಿಯರ್ ಕ್ಲಿಯರ್. ಒಂದು ಜೀವನದಾಗ ಎಲ್ಲನೂ ಆಗ್ತದೆ, ಆದರೆ ಕೆಲವೊಂದು ತಪ್ಪು ಮಾತ್ರ ಅದನ್ನು ತೆಗಿಲಿಕ್ಕಾಗಲ್ಲ. ಯಾವುದಂದ್ರೆ ಇದು ನೋಡ್ಬೋದು, ಫೈನಾನ್ಷಿಯಲ್ ಮಿಸ್ಟೇಕ್. ಹಾಂ ಲೈನ್ ಇಸ್ ಗುಡ್ ಬ್ರೋ, ಫೈನಾನ್ಷಿಯಲ್ ಮಿಸ್ಟೇಕ್ ಅಂದರೆ ಹ್ಯಾಶ್ಟ್ಯಾಗ್ ಫೈನಾನ್ಷಿಯಲ್ ಮಿಸ್ಟೇಕ್ ಅಂತ ಹಾಕ್ಯಾನು. ಸರಿ ಅದೇ ಕೆಲವೊಮ್ಮೆ ಫೈನಾನ್ಷಿಯಲ್ ಮಿಸ್ಟೇಕ್ಸ್ ಆದವು ಅಂದ್ರೆ ಅದನ್ನು ರಿಕವರಿ ಮಾಡ್ಕೊಳ್ಳಿಕ್ಕೆ ಭಾಳ ಟೈಮ್ ತಗೋತದೆ. ವೆಲ್ಕಮ್ ಬ್ಯಾಕ್. ಸೊ ಟೀ ಬ್ರೇಕ್ ತೊಗೊಂಡ್ವಿ ಒಂದು ಛೋಟ, ಒಳ್ಳೆ ಟೀ, ನಾಲ್ಕು ಟೀ, ಒಂದು ಬಜ್ಜಿ, ಆಮೇಲೆ ಬನಾನಾ ಬಜ್ಜಿ ಸ್ಪೆಷಲ್ ಇಲ್ಲಿ. ಸೊ ಬಜ್ಜಿ ಹಾಕಿದೆ, ಸಖತ್ತಾಗಿ ಬಜ್ಜಿ ಇತ್ತು. ಆಮೇಲೆ ಟೀನೂ ಅಡ್ಡಿ ಇಲ್ಲ, ಬೆಸ್ಟ್ ಇತ್ತು. ಇದೇನೋ ಟೀ ಡಿಫ್ರೆಂಟ್ ಆಗಿದೆ, ಟೀ ಡಿಫ್ರೆಂಟ್ ಇತ್ತಲ್ಲ, ಕಾಫಿ ತೊಗೊಂಡೇನು. ಹಾಂ ಸೊ ಬ್ರೂ ಕಾಫಿನೇ ಸಿಗ್ತದೆ ಅನ್ಸೋದಲ್ಲ, ಕಾಫಿ ಬ್ರೂನೇ. ಸೊ ಟೀ ಆ್ಯಸ್ ಏನೋ ಡಿಫ್ರೆಂಟ್ ಆಗಿತ್ತು. ಓಕೆ ಎನಿವೇಸ್ ಚಲೋ ಆಯಿತು. ಟೈಮ್ ಬಂದು 3:24, ಇನ್ನು ಮಧ್ಯಾಹ್ನ ಊಟ ಆಗಬೇಕು. ಸೊ ಫಸ್ಟು ಅಲ್ಲೊಂದು ಫಾಲ್ಸ್ ನೋಡ್ಲಿಕ್ಕೆ ಹೋಗ್ಲಿಕ್ಕಿದ್ದೀವಿ, ಫಾಲ್ಸ್ ಸಿಗುತ್ತೆ ಅಲ್ಲಿ ಗೊತ್ತಿಲ್ಲ. ಫಸ್ಟ್ ಫಾಲ್ಸ್ ನೋಡಿ ವಾಪಸ್, ಇದೆಷ್ಟು 40 ಕಿಲೋಮೀಟರ್ ಇತ್ತೇನೆ ಇದು ಘಾಟ್ ಸೆಕ್ಷನ? ಹಾಂ 40 ಕಿಲೋಮೀಟರ್ ಘಾಟ್ ಸೆಕ್ಷನು. ಸೊ ವಾಪಸ್ ಮುಗಿಸ್ಬೇಕು. ಸೊ ಲೆಟ್ಸ್ ಗೋ, ಥ್ಯಾಂಕ್ ಯು. ಸೊ ಸ್ನೇಹಿತರೆ ಇದೊಂದು ಚೆಕ್ ಪೋಸ್ಟು. ಈ ಚೆಕ್ ಪೋಸ್ಟಲ್ಲಿ ಹಿಂದ್ಗಡೆ ವೆಲ್ಪರ ಬಿಟ್ಟಾಗ ಏನು ಚೆಕ್ ಪೋಸ್ಟಲ್ಲಿ ಒಂದು ಟಿಕೆಟ್ ಕೊಡ್ತಾರೋ ಅದನ್ನು ಇಲ್ಲಿ ನಾವು ಬಂದು ಇವ್ರು ತೋರಿಸ್ಬೇಕು, ಅಂದ್ರೆ ಮಾತ್ರ ನಮ್ಗೆ ಇಲ್ಲಿ ಒಳಗೆ ಬಿಡ್ತಾರೆ, ಇಲ್ಲಾಂದ್ರೆ ಒಳಗಡೆ ಬಿಡೋಂಗಿಲ್ಲ. ಸೊ ಬಿ ಫಾಲ್ಸು ಇಲ್ಲ ಎಲ್ಲೋ ಇರೋಂಗದ. ಇದು ಫಾರೆಸ್ಟ್ ಚೆಕ್ ಪೋಸ್ಟ್ ಸ್ಟೇಷನ್, ಹೊಸಚಲ್ ಅಂತ ಊರಿಸರು, ಹೊಸಚಲ್ ಫಾರೆಸ್ಟ್. ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಹೋಣ ಹಿಮಾಲಯನ್ ಇದ್ರೆ ಹಂಪೆಲ್ಲ ಜಿಗಿಸ್ಕೊಂಡು ಹೋಗ್ಬಿಡೋದು. ಸೊ ಟೈಮಿಂಗ್ ಅದು ಆ್ಯಕ್ಚುಲಿ ಈಗ ಆಲ್ರೆಡಿ 3:33 ಆಗ್ಯದ. ನಾವು ವಾಪಸ್ ಬರೋದ್ರಾಗ 5 ಗಂಟೆಲಿ ತನಕ ಲಾಸ್ಟ್ ಹೇಳಿದ್ರೆ 5 ಗಂಟೆಗೆ ನಾವು ವಾಪಸ್ ಹೊರಬೇಕು. ಫಾಲ್ಸ್ ಎಲ್ಲ ಇಲ್ಲಿ ಹರಲಿಕ್ಕೆ ನೋಡ್ಬೋದು ರೈಟ್ ಸೈಡಿಗೆ ಲೆಫ್ಟಿಗೆ. ಸೊ ಅದೇ ಇರೋದು ಅಲ್ಲಿ ಮುಂದೆ. ಓ
ಸೊ ಕ್ಯಾಮ್ರಾ ಫಾಗ್ಲ್ಯಾಂಪ್ ಎಲ್ಲ ಕವರ್ ಮಾಡ್ಬೇಕಂತ ಹೇಳಿ ಏನೋ ರೂಲ್ಸ್ ಕೇಳಿದ್ವಿ, ಬಟ್ ಫಾರ್ ಗಾಡ್ ಸೇಕ್ ಇಲ್ಲಿ ತನಕ ಯಾರೂ ನಮ್ಗೆ ಕೇಳಿಲ್ಲ, ಬಟ್ ಐ ಹೋಪ್ ಅದೇ ಕಂಟಿನ್ಯೂ ಆಗ್ತಾ ಅನ್ಕೋತೀನಿ, ನೋಡೋಣ ಬರ್ರಿ. ಬಟ್ ಯಾವ ಕರ್ನಾಟಕ ವೆಹಿಕಲ್ಸ್ ಕಂಡೇ ಇಲ್ಲ ಇಲ್ಲಿ ತನಕ. ಸೊ ಮೇ ಬಿ ಎಲ್ಲರೂ ರೇನಿ ಸೀಸನ್ದಾಗ ಬರ್ತಾರೇನೋ ಗೊತ್ತಿಲ್ಲ. ಬರ್ರಿ ಹೋಗ್ಬೋಣ ಪಡ ಫಾಟ್. ಕಡೆ ಇದೆ ಎಂಟ್ರೆನ್ಸ್, ಎಂಟ್ರಿ ಟೈಮಿಂಗ್ ಬಂದುಬಿಟ್ಟು 8 to 5 ಅಷ್ಟೇ. ವಿಸಿಟರ್ಸ್ ಶುಡ್ ಟೇಕ್ ಟಿಕೆಟ್ ಫಾರ್ ಎಂಟ್ರಿ. ಓಕೆ, ಅತಿರ್ಪಿಲ್ಲಿ ವಾಟರ್ಫಾಲ್ ಇದು, ಅತಿರ್ಪಿಲ್ಲಿ ವಾಟರ್ಫಾಲ್ ಎಂಟ್ರೆನ್ಸ್ ಈ ಕಡೆ ಎಲ್ಲ ಹೋಗಬೇಕಂತೆ. ಸೊ ನೋಡಬೇಕು ಏನಾಗ್ತದೆ. ಸೊ ಸ್ಟಾಲ್ ಎಲ್ಲ ಅವ ಇಲ್ಲಿ ಬಂದರೆ ಅಂದ್ರೆ ಸ್ಟಾಲ್ ಸಿಗ್ತಾವೆ ನಿಮ್ಗೆ. ಗಾಡಿ ಎಲ್ಲ ಪಾರ್ಕಿಂಗ್ ಮೇಲ್ಗಡೆ ಮಾಡ್ಯಾರ. ಓಹೋ ಓಕೆ 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 ಫ್ರೆಂಡ್ಸ್, ಆಮೇಲೆ ಒಳಗಡೆ ಹೋಗಿ ಸಿಗೋಣ ಬರೀ.